ಎತ್ತನ ರಾಜಸ್ಥಾನ, ಎತ್ತನ ಬಾಗಲಕೋಟೆ. ಆದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಆಯ್ತು, ಮದುವೆ ಆದ 25 ದಿನಕ್ಕೆ ದೂರವಾದ್ರು. ಇದು ಪ್ರೇಮ ಪಕ್ಷಿಗಳ ಮುಖರೋದನೆಯ ಕತೆ. ನಾನು ಮಹಾಂತೇಶ್ ಹಿರೇಮಠ್. ಪ್ರೀತಿಗೆ ಕಣ್ಣಿಲ್ಲ, ಭಾಷೆಯೂ ಇಲ್ಲ, ಗಡಿಯ ಹಂಗೂ ಇಲ್ಲ. ಇದು ಬಾಗಲಕೋಟೆ ಮೂಲದ ಯುವಕ ಮತ್ತು ರಾಜಸ್ಥಾನ ಮೂಲದ ಯುವತಿಯ ಪ್ರೇಮ ಕತೆ. ಹೌದು, ಆಕೆಗೆ ಮಾತು ಬರೋದಿಲ್ಲ, ಅವನಿಗೂ ಮಾತಿಲ್ಲ, ಆದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಇದೆಯಲ್ವಾ. ಇವತ್ತು ಪ್ರೀತಿ ಪ್ರೇಮ ಆಗೋದಕ್ಕೆ ಯಾವುದೇ ಪರಿಚಯ ಬೇಕಿಲ್ಲ, ಮೊಬೈಲ್ ಒಂದಿದ್ರೆ ಸಾಕು. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್. ಹಾಗಾಗಿ ಇವತ್ತು ಮೊಬೈಲ್ ನಲ್ಲಿ ಇರ್ತಕ್ಕಂತಹ ವಾಟ್ಸಪ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವೆಲ್ಲ ಇದ್ರೆ ಸಾಕು, ಪ್ರೀತಿ ಆಟೋಮ್ಯಾಟಿಕ್ ಆಗಿ ಎಷ್ಟೋ ಕಡೆ ಆಗಿದೆ, ಎಷ್ಟೋ ಕಡೆ ಮದುವೆ ಆಗಿದೆ, ಎಷ್ಟೋ ಕಡೆ ಬೇರ್ಪಟ್ಟು ಕೂಡ ಆಗಿದ್ದಾರೆ. ಆದ್ರೆ ಇದೊಂದು ರೋಚಕ ಕಥೆಯ ಬಗ್ಗೆ ತಮ್ಗೆ ಹೇಳಲೇಬೇಕು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಾಗನೂರಿನ ಆ ಯುವಕ, ರಾಜಸ್ಥಾನ ರಾಸಮುಂಡ ಜಿಲ್ಲೆಯ ದಾಸನ ಗ್ರಾಮದ ಆ ಯುವತಿ. ಇಬ್ಬರ ಹೆಸರು ಸಿದ್ಧಾರ್ಥ ಕಾಂಬಳೆ, ಬಾಗಲಕೋಟೆ ಮೂಲದವನಾದ್ರೆ ಈ ಕಡೆ ರೋಧಿಯಾ, ರಾಜಸ್ಥಾನ ಮೂಲದ ಯುವತಿ. ವೀಕ್ಷಕರೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ಹೇಳಿದ್ರೆ, ಇಬ್ರಿಗೂ ಕೂಡ ಮಾತು ಬರೋದಿಲ್ಲ, ಅವಳಿಗೂ ಮಾತು ಬರಲ್ಲ, ಇವನಿಗೂ ಮಾತು ಬರಲ್ಲ. ಆದ್ರೂ ಕೂಡ ಇಬ್ರು ಇನ್ಸ್ಟಾಗ್ರಾಮ್ ಮೂಲಕ, ವಿಡಿಯೋ ಕಾಲ್ ಮೂಲಕ, ಇಬ್ರು ಸನ್ನೆಗಳ ಮೂಲಕ ಮಾತನಾಡಿಕೊಳ್ತಾ ಇದ್ರು. ಆ ಸ್ನೇಹ ಪ್ರೀತಿಗೂ ಬಂತು, ಪ್ರೀತಿಯ ನಂತರ ಮದುವೆಯ ಹಂತಕ್ಕೂ ಬಂತು. ಜೀವನದ ಬಗ್ಗೆ ಬಹಳಷ್ಟು ಆಸೆಗಳನ್ನ ತಮ್ಮ ಕಣ್ಗಳಲ್ಲಿ ತುಂಬಿಕೊಂಡಂತಹ ಮೂಕ ಪ್ರೇಮಿಗಳು ಇನ್ನೇನು ಮದುವೆ ಆಗೇ ಬಿಟ್ರು. ಇವರ ಮದುವೆಗೆ ಸಾಕ್ಷಿಯಾಗಿದ್ದು ಸ್ವತಃ ಆ ಹುಡುಗನ ಮನೆಯವರು. ಮದುವೆಯಾಗಿ ಕೇವಲ 25 ದಿನದಲ್ಲಿ ದೂರ ದೂರ ಆಗಿಬಿಟ್ರು. ಸ್ವಚ್ಛಂದವಾಗಿ ಬಾನಂಗಳದಲ್ಲಿ ಹಾರಾಡುವಂತಹ ಪಕ್ಷಿಗಳ ಹಾಗೆ ಈ ಪ್ರಣಯ ಪಕ್ಷಿಗಳು ಕೂಡ ಇದ್ರು. ಆದ್ರೆ ಯಾರ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಮದುವೆಯಾದ ಕೇವಲ 25 ದಿನಕ್ಕೆ ದೂರವಾಗ್ಬಿಟ್ರು. ಹಾಗಾದ್ರೆ ಯಾಕೆ ದೂರ ಆದ್ರು ಅನ್ನುವಂತಹ ಪ್ರಶ್ನೆಗೆ ಬಹಳಷ್ಟು ಕುತೂಹಲಕಾರಿಯಾದಂತಹ ಅಂಶಗಳು ಕಾಣುತ್ತೆ. ಆಕೆದ್ದು ರಾಜಸ್ಥಾನ, ಇವನದ್ದು ಬಾಗಲಕೋಟೆ. ಇಬ್ರಿಗೂ ಕೂಡ ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಮೂಲಕ, ಲವ್ ಆಗಿದ್ದು ಅಲ್ಲೇ, ಮದುವೆಯನ್ನ ಆಗಿದ್ರು. ಆದ್ರೆ ಹುಡುಗಿ ಕಾಣಿಯಾಗಿದ್ದಾಳೆ, ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿ ರಾಜಸ್ಥಾನದ ಈ ಹುಡುಗಿಯ ಸಹೋದರರು ಕಿಡ್ನಾಪ್ ಕೇಸನ್ನ ದಾಖಲಿಸಿದ್ರು. ರಾಜಸ್ಥಾನದ ಪೊಲೀಸರ ನೆರವಿನೊಂದಿಗೆ ಕರ್ನಾಟಕದ ಜಮಖಂಡಿಗೆ ಆಗಮಿಸಿದಂತಹ ಆಕೆಯ ಸಹೋದರರು ಆಕೆಯನ್ನ ಎಳೆದುಕೊಂಡು ಹೋದ್ರು. ಎಷ್ಟೋ ಪರಿಪರಿಯಾಗಿ ಆ ಹುಡುಗ ಬೇಡಿಕೊಂಡ್ರು ಕೂಡ, ಆಕೆ ನನಗೆ ಬೇಕು ಅಂತ ಹೇಳಿದ್ರು ಕೂಡ, ಪರಿಪರಿಯಾಗಿ ಕೈ ಮುಗಿದು ಬಾಯಿ ಇಲ್ಲದಿದ್ರು ಕೂಡ ಬೇಡಿಕೊಂಡ್ರು ಕೂಡ ಬಿಡದೆ ಅವರು ಕರ್ಕೊಂಡೋದ್ರು. ಮೂಕ ಪ್ರೇಮಿಗಳು ಎಷ್ಟೇ ರೋದನೆಯನ್ನ ವ್ಯಕ್ತಪಡಿಸಿದ್ರು ಕೂಡ ಆ ಸಹೋದರರು ಆಕೆಯನ್ನ ಕರೆದುಕೊಂಡು ಹೋದ್ರು. ರಾಜಸ್ಥಾನದ ಪೊಲೀಸರು ಕೂಡ ಆಗ ನೇತೃತ್ವವನ್ನು ವಹಿಸಿದ್ರು. ಇನ್ನೊಂದು ಇಲ್ಲಿ ಅಂಶವನ್ನು ನಾನು ಗಮನಿಸಿದಾದ್ರೆ, ಇಬ್ಬರಿಗೂ ಕೂಡ ಈ ಮುಂಚೆ ಬೇರೆ ಬೇರೆ ಮದುವೆ ಆಗಿತ್ತು ಅನ್ನುವ ಮಾಹಿತಿಯು ಕೂಡ ಇಲ್ಲಿ ಲಭ್ಯ ಆಗತ್ತೆ. ಆದರೆ ಅದಕ್ಕೆ ಯಾವುದೇ ನಿಖರತೆ ಇನ್ನೂ ಇಲ್ಲ. ಹಾಗಾಗಿ ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ ಅಂತ ಹೇಳಿ ಮಾತು ಬಾರದಿದ್ರು ಕೂಡ ಕೈ ಸನ್ನೆ ಬಾಯಸನ್ನೆಯ ಮೂಲಕ ಮಾತನಾಡಿಕೊಂಡು ಒಂದಾಗಿದ್ದಂತಹ ಪ್ರೇಮಿಗಳು ಇದೀಗ ಅವಳು ಉತ್ತರ, ಇವನು ದಕ್ಷಿಣ ಅನ್ನುವಂತಾಗಿದೆ. ಇದೀಗ ಬಾಗಲಕೋಟೆ ಜಿಲ್ಲೆಯ SP ಅಮರನಾಥ್ ರೆಡ್ಡಿ ಅವರ ಸಹಾಯವನ್ನ ಯಾಚಿಸಿದಂತಹ ಈ ಸಿದ್ಧಾರ್ಥ ಕಾಂಬಳೆ ಏನು ಯುವಕ ಇದ್ದಾನೆ, ಅವನು ಇದೀಗ ಬಾಗಲಕೋಟೆ SP ಕಚೇರಿಯ ಮುಂದೆ ಹೋಗಿ ಬಹಳಷ್ಟು ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ತನ್ನ ತಂದೆಯ ಸಹಾಯ ಮತ್ತು ತನ್ನ ಸ್ನೇಹಿತ ಓರ್ವ ವಕೀಲ ಅವನ ಸಹಾಯವನ್ನು ಕೂಡ ಪಡೆದುಕೊಂಡಂತಹ ಇವನು, ನನಗೆ ನನ್ನ ಹೆಂಡತಿಯನ್ನ ಕೊಡಿಸಿ, ಆಕೆಯನ್ನ ಬಿಟ್ಟು ನಂಗಿರೋಕೆ ಆಗೋದೇ ಇಲ್ಲ ಅಂತ ಹೇಳಿ ಆಕೆಯ ಫೋಟೋವನ್ನ ಹಿಡಿದುಕೊಂಡು ತನ್ನ ಕಷ್ಟವನ್ನ ತೋಡ್ಕೊಳ್ತಾ ಇದ್ದಾನೆ. ಇನ್ನು ಜೀವರು ಮಾಡಿದಂತಹ ಒಂದೇ ಒಂದು ತಪ್ಪು ಅಂತ ಹೇಳಿದ್ರೆ, ಜಮಖಂಡಿಯ ನಾಗನೂರಿನ ಹುಡುಗನ ಮದುವೆಯಲ್ಲೇನೋ ಮದುವೆ ಆಗ್ತಾರೆ. ಮದುವೆ ಆಗಿದ್ದು ಆಗಸ್ಟ್ 27, 2023. ಅವರು ಬೇರ್ಪಟ್ಟದ್ದು ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ 16, 2023. ಕೇವಲ 20 ದಿನದ ಅಂತರದಲ್ಲಿ ಅವರು ದೂರ ಆಗ್ತಾರೆ. ಇನ್ನು ಇವರು ಮಾಡಿದಂತ ಒಂದೇ ಒಂದು ತಪ್ಪು, ಇಬ್ರು ಕೂಡ ಮದುವೆ ಆದ್ರು, ಆದ್ರೂ ಶಾಸ್ತ್ರೋಕ್ತವಾಗಿ ಮದುವೆ ಏನೋ ಆಗಿದ್ರು, ಆದ್ರೆ ಸರ್ಕಾರಿ ಕಡತಗಳಲ್ಲಿ ಅವರು ತಮ್ಮ ಮದುವೆ ಆಗಿದೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸಿರ್ಲಿಲ್ಲ, ರಿಜಿಸ್ಟರ್ ಆಗಿರಲಿಲ್ಲ. ಆ ಕಾರಣದಿಂದಲೂ ಕೂಡ ಕಾನೂನು ಕ್ರಮಗಳಿಗೆ ತೊಡಕಾಗಿತ್ತು ಏನೋ. ಒಟ್ಟಾರೆಯಾಗಿ ಉತ್ತರದ ರಾಜಸ್ಥಾನ, ದಕ್ಷಿಣದ ಜಮಖಂಡಿಯ ಯುವಕ ಯುವತಿ ಮೂಕರಾದರೂ ಕೂಡ ಇಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ಸ್ನೇಹ ಬೆಳೆಸಿ
ಪ್ರೀತಿಯಾಗಿ ಮದುವೆಯೂ ಆಗಿ ಕೇವಲ 20 ದಿನದಲ್ಲಿ ದೂರವಾದದ್ದು ಮಾತ್ರ ಒಂದು ರೀತಿಯಲ್ಲಿ ಪ್ರೇಮ ಪಕ್ಷಿಗಳ ಮೂಕ ರೋದನೆ ಅಂತ ಕರಿಬಹುದು. ಇನ್ನು ಎಸ್ ಪಿ ಅಮರನಾಥ್ ರೆಡ್ಡಿ ಅವರು ಹೇಳಿದ್ದಾರೆ, ಕಾನೂನು ಪ್ರಕಾರವಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಬೇಕು ನೋಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈ ಪ್ರಣಯ ಪಕ್ಷಿಗಳು ಒಂದಾಗ್ತಾರಾ ಅಥವಾ ಬೇರೆ ಏನಾದರೂ ಕಾರಣಾಂತರಗಳಿಂದ ದೂರ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಮುಧೋಳ ನಗರದಲ್ಲಿ ಹೊಸ ವಿನ್ಯಾಸಗಳ ಹಾಗೂ ಬ್ರ್ಯಾಂಡ್ ಬಟ್ಟೆಗಳ ಹೆಸರಾದ ನಿಮ್ಮ ಮೈರಾ ಶೋರೂಮ್ನಲ್ಲಿ ಹೊಸ ವರ್ಷದ ವಿಶೇಷ ಆಫರ್ಗಳು ನಡೆಯುತ್ತಿವೆ. ಚಿಕ್ಕ ಮಕ್ಕಳ ಹಾಗೂ ಮಹಿಳೆಯರ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಪ್ರತಿಶತ 30%, 40% ಹಾಗೂ ಶೇಕಡ 50% ವಿಶೇಷ ರಿಯಾಯಿತಿ ಸಿಗಲಿದೆ. ಪುರುಷರ ಎಲ್ಲಾ ಬ್ರ್ಯಾಂಡ್ಗಳಲ್ಲಿ ಸ್ಪೈಕರ್, ಆರೋ, ಬ್ಲಾಕ್ಬೆರಿ, ಬೀಯಿಂಗ್ ಹ್ಯೂಮನ್, ಕ್ರೋಕೊಡೈಲ್ ಬ್ರ್ಯಾಂಡ್ಗಳಲ್ಲಿ 50% ವರೆಗೆ ರಿಯಾಯಿತಿ ನೀಡುತ್ತಿವೆ. ನಿಮ್ಮ ಹೊಸ ವರ್ಷವನ್ನ ನಮ್ಮ ಮೈರಾ ಜೊತೆ ಖುಷಿಯಿಂದ ಆಚರಿಸಿ. ಹಿಂದೆ ಭೇಟಿ ನೀಡಿ ಗ್ರೂಪ್ ಆಫ್ ಮೈರಾ ಶೋರೂಮ್, ಯಾದವಾಡ ಸರ್ಕಲ್, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.